ಬೆಳಗಾವಿಯಲ್ಲಿ ಅಳವಡಿಸಿದಂತಹ ಪ್ಯಾಲೆಸ್ಟೈನ್ ಧ್ವಜವನ್ನ ತೆರವು ಮಾಡಲಾಗಿದೆ. ದರ್ಬಾರ್ ಗಲಿಯಲ್ಲಿ ಗಮನಿಸಬಹುದು ದೃಶ್ಯಗಳನ್ನ. ಥಿಯೇಟರ್ ಅದೇ ರೀತಿ ಅದೇ ಆಕಾರ ಅದೇ ಕಲರ್ ಇರೋದ್ರಿಂದ ಈ ಪ್ಯಾಲೆಸ್ತೇನ್ನ ಧ್ವಜವನ್ನು ತೆರವು ಮಾಡಲಾಗಿರುವಂಥದ್ದು. ನೋಡಿ, ಈಗ ಆಗ್ತಾ ಇರುವಂತಹ ಗಲಾಟೆ ಗದ್ದಲಗಳು ಹೇಗಿದೆ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ದೊಡ್ಡ ಶಾಮಿಯಾನ ಹಾಕಿಸುವಂತಹ ಅವಶ್ಯಕತೆ ಏನಿದೆ, ಅದರಲ್ಲೂ ಮುಖ್ಯವಾಗಿ ಥಿಯೇಟ್ ಪ್ಯಾಲೆಸ್ತೇನ್ ಧ್ವಜವನ್ನು ಹೋಲುವಂತಹ ಬಣ್ಣಗಳೇ ಇದರಲ್ಲಿ ಇರೋದ್ರಿಂದ ಎಲ್ಲರ ಕಣ್ ಕುಕ್ಕುತ್ತೆ. ಹಾಗಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಥವಾ ಏನಾದರೂ ಅವಘಡಗಳು ಸಂಭವಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನು ಹಾಕಿದ್ದಂತಹ ಪ್ಯಾಲೆಸ್ತೇನ್ ಧ್ವಜದ ಮಾದರಿಯಲ್ಲೇ ಇರುವಂತಹ ಈ ಶಾಮಿಯಾನವನ್ನು ತೆರವುಗೊಳಿಸಿದ್ದಾರೆ. ಪ್ಯಾಲೆಸ್ತೇನ್ ಧ್ವಜದ ರೀತಿಯಲ್ಲಿ ಕಾಣಿಸ್ತಾ ಇರೋದ್ರಿಂದ ಅಲ್ಲಿರುವಂತಹ ಹಿಂದೂಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಕಡೆ ಕಣ್ಣು ಕುಕ್ಕುತ್ತೆ ಅವರಿಗೆ ಈ ರೀತಿಯಾದಂಥ ಇಷ್ಟು ದೊಡ್ಡ ಶಾಮಿಯಾನವನ್ನು ಅದರಲ್ಲೂ ಮುಖ್ಯವಾಗಿ ಪ್ಯಾಲೆಸ್ತೇನ್ ಬಣ್ಣದಲ್ಲೇ ಹೋಲುವಂತಹ ಧ್ವಜದ ಮಾದರಿಯಲ್ಲೇ ಇರುವಂತಹ ಶಾಮಿಯಾನವನ್ನು ಹ್ಯಾಕ್ ಹಾಕಬೇಕು, ಇವ್ರು ಹಾಕಿದ್ದಾರೆ ನಾವು ಯಾಕೆ ಹಾಕಬಾರ್ದು ಅನ್ನುವಂಥ ಗಲಾಟೆ ಗದ್ದಲಗಳು ಎಲ್ಲ ಆಗ್ಬಿಡುತ್ತೋ ಅನ್ನುವಂಥ ನಿಟ್ಟಲ್ಲಿ ಇನ್ನೂ 200 ಮೀಟರ್ ಉದ್ದದ ಶಾಮಿಯಾನವನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಮಾರ್ಕೆಟ್ ಠಾಣೆ ಪೊಲೀಸರಿಂದ ಈ ಕಾರ್ಯ ನಡೆದಿರುವಂಥದ್ದು. ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣವು ಕೂಡ ದಾಖಲಾಗಿರುವಂಥದ್ದು. ಪ್ಯಾಲೆಸ್ತೇನ್ ಇಸ್ರೇಲ್ ಮಧ್ಯೆ ಯುದ್ಧ ನಡೀತಾ ಇದೆ. ಪ್ಯಾಲೆಸ್ತೇನ್ ದೇಶಕ್ಕೆ ಬೆಂಬಲ ನೀಡುವಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ಕಿಡಿಗೇಡಿಗಳು ಕರ್ನಾಟಕದಲ್ಲಿ ಪ್ಯಾಲೆಸ್ತೇನ್ ದೇಶದ ಪರ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಬೆಳಗಾವಿ ನಗರದ ದರ್ಬಾರ್ ಗಲ್ಲಿಯಲ್ಲಿ ಪ್ಯಾಲೆಸ್ತೇನ್ ಧ್ವಜದ ರೀತಿ ಹೋಲುವಂತಹ ಶಾಮಿಯಾನವನ್ನು ನೀವು ಗಮನಿಸಬಹುದು ದೃಶ್ಯಗಳಲ್ಲಿ. ಏನು ಗಣೇಶೋತ್ಸವ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆಯನ್ನು ಏನು ಸೆಪ್ಟೆಂಬರ್ 22ಕ್ಕೆ ಅಂದರೆ ನಾಳೆ ಒಂದು ಕಡೆ ಮುಂದೂಡಲಾಗಿದೆ. ಈದ್ ಮಿಲಾದ್ ಮೆರವಣಿಗೆ ಸಾಗುವ ದರ್ಬಾರ್ ಗಲ್ಲಿಯ 200 ಮೀಟರ್ ರಸ್ತೆಯುದ್ದಕ್ಕೂ ಪ್ಯಾಲೆಸ್ತೇನ್ ಧ್ವಜದ ರೀತಿ ಹೋಲುವ ಶಾಮಿಯಾನವನ್ನ ಹಾಕಲಾಗಿತ್ತು. ಇದನ್ನ ಕಂಡ ಮಾರ್ಕೆಟ್ ಠಾಣೆ ಪೊಲೀಸರು ಪ್ಯಾಲೆಸ್ತೇನ್ ಧ್ವಜದ ರೀತಿ ಹೋಲುವಂತಹ ಶಾಮಿಯಾನವನ್ನ ತೆರವುಗೊಳಿಸಿದ್ದಾರೆ. ಪ್ಯಾಲೆಸ್ತೇನ್ ಧ್ವಜದ ರೀತಿ ಹೋಲುವ ಶಾಮಿಯಾನ ಕಟ್ಟಿದವರ ಬಗ್ಗೆ ಮಾರ್ಕೆಟ್ ಠಾಣೆ ಪೊಲೀಸರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆಯು ಕೂಡ ನಡೆದಿರುವಂಥದ್ದು.